ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಯಶ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಗಣೇಶ ಚತುರ್ಥಿ ವಿಶೇಷ ಸಿಹಿ ಕಡುಬು ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಕಡುಬುಗಳನ್ನ ಒಡಿದೇ ಇರೋ ಹಾಗೆ ಟಿಪ್ಸ್ ಜೊತೆಗೆ ನಾನು ಇವತ್ತು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹೂರ್ಣ ಮಾಡ್ಕೋತಾ ಇದ್ದೀನಿ ಕಡುಬು ಒಳಗಡೆ ಹಾಕುವಂಥ ಸ್ಟಫಿಂಗ್ ಸಿಹಿ ಕಡುಬಾಗಿರೋದ್ರಿಂದ ಸಿಹಿ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಬಾಣ್ಲಿ ಬಿಸಿಗಿಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಮೇಲೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಗಸಗಸೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂದರೆ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ತೆಂಗಿನಕಾಯಿ ಆಗೋಷ್ಟು ಸ್ಟಫಿಂಗ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಒನ್ ಟೇಬಲ್ ಚಮಚದಷ್ಟು ಮಾತ್ರ ಯೂಸ್ ಮಾಡಿದ್ದೀನಿ ಹಾಗೆ ಎರಡು ಟೇಬಲ್ ಚಮಚದಷ್ಟು ಹುರ್ಗಡಲೇನ ಹಾಕಿ ಗಸಗಸೆ ಒಟ್ಟಿಗೆ ಸ್ವಲ್ಪ ಬೆಚ್ಚಗಾಗುವ ಹುರ್ಕೋಬೇಕು ಜಾಸ್ತಿ ಹೊತ್ತು ಬೇಡ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬೆಚ್ಚಗಾಗುತ್ತೆ ಅಲ್ಲಿವರೆಗೂ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ಮಾಡೋದಕ್ಕೆ ಕಡಾಯಿನಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ನಾನು ಯಾವ ಕಪ್ಪಲ್ಲಿ ಕಾಯಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿರೋದು ಸೊ ಇವಾಗ ಬೆಲ್ಲನ ಕರಗಿಸಿ ಒಂದು ಸ್ವಲ್ಪ ಪಾಕ ಬರೋ ಥರ ಇದನ್ನು ಕುದಿಸ್ಕೋಬೇಕು ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನೀರು ಹಾಕಿ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಪಾಕ ಆಗೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ ಬೇಗನೆ ಪಾಕ ರೆಡಿ ಆಗುತ್ತೆ ಸೊ ನೋಡಿ ಬೆಲ್ಲ ಎಲ್ಲ ಕರಗಿ ಪಾಕ ರೆಡಿಯಾಗಿದೆ ಇದನ್ನು ನಾವು ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಹನಿಯಷ್ಟು ಬೆಲ್ಲದ ಪಾಕನ ಹಾಕೊಂಡ್ರೆ ಈಸಿಯಾಗಿ ಉಂಡೆ ಕೈಗೆ ಎತ್ಕೊಳ್ಳೋದಕ್ಕೆ ಬರಬೇಕು ಈ ಹದ್ದಲ್ಲಿ ಇದ್ರೆ ಪಾಕ ಕರೆಕ್ಟಾಗಿದೆ ಅಂತ ಇದಕ್ಕೆ ಈಗ ಆಲ್ರೆಡಿ ತುರ್ತಿಟ್ಟಿರೋಂಥ ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಇದನ್ನು ಒಣ್ ತುರಿನಲ್ಲೂ ಮಾಡ್ಕೋಬೋದು ಬಟ್ ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಗಿರೋ ಟೇಸ್ಟು ಒಣ್ ಕೊಬ್ಬರಿ ತುರಿ ಹಾಕಿ ಹಾಕಿದಾಗ ಬರೋದಿಲ್ಲ ಸೊ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸೊ ನಾರು ಅಫ್ಕೋರ್ಸ್ ಬಂದೇ ಬರುತ್ತೆ ಅದನ್ನು ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೊ ಇದನ್ನು ಮಿಕ್ಸ್ ಮಾಡಿದಾದಮೇಲೆ ಈಗ ಆಲ್ರೆಡಿ ಹುರಿದು ಪುಡಿ ಮಾಡಿಟ್ಟಿರೋಂಥ ಕಡಲೆ ಮತ್ತು ಗಸಗಸೆ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ತೀರಾ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಗಂಟ್ಗಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎರಡೆರಡು ಟೇಬಲ್ ಚಮಚದಷ್ಟು ಒಂದೊಂದು ಸರಿ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ವಿಡಿಯೋನಲ್ಲಿ ಒಟ್ಟಿಗೆ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಗಂಟಾಗುತ್ತೆ ಕಡಲೆ ಯೂಶಲಿ ಗಂಟಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದು ಕನ್ಸಿಸ್ಟೆನ್ಸಿ ಗಟ್ಟಿ ಆದಮೇಲೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾವು ಹೂರ್ಣ ಸ್ಟಫಿಂಗ್ಗೆ ಇದನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಇದನ್ನು ಮೊದಲೇ ಮಾಡಿಟ್ಕೊಂಡ್ರೆ ತಣ್ಣಗಾಗುತ್ತೆ ನಾವು ಯೂಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ಇವಾಗ ಅಕ್ಕಿ ಹಿಟ್ಟಿಂದು ಕಣಕ ರೆಡಿ ಮಾಡ್ಕೊಳ್ಳೋಣ ಬೇಸ್ ಅಂತ ಹೇಳ್ತಾರೆ ಸೊ ಒಂದು ಬಾಣಲಿ ಬಿಸಿ ಇಟ್ಕೊಂಡು ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ಯಾವ ಬೌಲಲ್ಲಾದರೂ ಅಳತೆ ಮಾಡ್ಕೊಬೋದು ಯಾವ ಲೋಟದಲ್ಲಾದರೂ ಅಳತೆ ಮಾಡ್ಕೊಬೋದು ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು ಮತ್ತು ಅದೇ ಬೌಲ್ನಲ್ಲಿ ಕಾಲು ಕಪ್ಪಷ್ಟು ನೀರಿಗೆ ಒನ್ ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಒಂದು ಗಂಟೆ ಇರೋ ಥರ ಕದಡಿ ಪಕ್ಕಕ್ಕೆ ಎತ್ತಿಟ್ಕೋಬೇಕು ನೀರಿವಾಗ ಲೈಟಾಗಿ ಗುಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಈ ಟೈಮ್ನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಗೆಯೇ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕೊಳ್ಳೋದ್ರಿಂದ ಅಂಟೋದಿಲ್ಲ ಜೊತೆಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಗಂಟ್ಗಳಾಗೋದಿಲ್ಲ ಅದಕ್ಕೋಸ್ಕರ ಸೊ ಇವಾಗ ತುಪ್ಪ ಮತ್ತು ಉಪ್ಪು ಹಾಕಿದ್ಮೇಲೆ ನಾವು ಲೈಟಾಗಿ ಇದನ್ನು ಇನ್ನೊಂದು ಸ್ವಲ್ಪ ಗುಳೆಗಳು ಬಂದ ಮೇಲೆ ಇದಕ್ಕೆ ಕಲಸಿಟ್ಟಿರೋಂಥ ಗೋಧಿ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ಳೋಣ ಸೊ ಇದಾದ ಮೇಲೆ ಇದು ಕುದಿ ಬರ್ತಾ ಇದೆ ನೋಡ್ಬೋದು ನೀವು ಇವಾಗ ಇದು ಕುದಿ ಬಂದಮೇಲೆ ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ಯಾವ ಕಪ್ಪಲ್ಲಿ ನೀರು ಮೆಷರ್ ಮಾಡ್ಕೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡ್ಮೇಲೆ ಒಂದು ಸ್ಪೂನು ಅಥವಾ ಲಟ್ಟಣಿಗೆ ಸಹಾಯದಿಂದ ಚೆನ್ನಾಗಿ ತಿರುಗ್ಕೋಬೇಕು ಒಂದು ಚೂರು ಗಂಟ್ಗಳು ಆಗದಿರೋ ಥರ ಚೆನ್ನಾಗಿ ಒಂದೇ ಸರಿ ತಿರ್ಗಿಸಿದ್ರೆ ನೀವು ನಾದೋ ಅವಶ್ಯಕತೆಯೂ ಇರೋಲ್ಲ ಅಷ್ಟು ಚೆನ್ನಾಗತ್ತೆ ಸೊ ನಾನಿವಾಗ ಹಾಕ್ಕೊಂಡಿರೋ ಹಿಟ್ಟು ಹಾಗೆಯೇ ನೀರಿನ ಹದ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ಇದನ್ನು ಎಲ್ಲನೂ ಒಟ್ಟಿಗೆ ಒಂದು ಸರಿ ಹೊಂದಿಸ್ಕೊಂಡು ಸ್ವಲ್ಪ ಹೊತ್ತಿದು ಕುಕ್ ಆಗೋದಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನೀವು ಕುಕ್ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಕಡುಬುನ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಇರೋಲ್ಲ ಅಂತ ಹೇಳ್ಬೋದು ಇವಾಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಸೊ ಮಾಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದು ಇಷ್ಟು ಬೆಂದರೆ ಸಾಕು ಇದನ್ನು ಇವಾಗ ಒಂದು ತುಪ್ಪ ಸವರಿರುವಂಥ ತಟ್ಟೆಗೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಒಂದು ಮುದ್ದೆ ಥರ ಆಗುವಂಗೆ ನಾವು ಮಾಡ್ಕೋಬೇಕು ಇನ್ ಕೇಸ್ ನೀವು ಬಿಸಿ ಇದೆ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಎಣ್ಣೆ ತುಪ್ಪ ಏನಾದರೂ ಸವರ್ಕೊಂಡು ನೀವು ನಾದ್ಕೋಬೋದು ಹಿಟ್ಟನ್ನು ಯಾವುದೇ ರೀತಿ ಬಿಸಿ ತಾಗಲ್ಲ ಬಿಸಿ ಬಿಸಿ ಇರೋಂಗೇನೆ ನಾತ್ಕೋಬೇಕು ಇಲ್ಲಾಂದರೆ ತಣ್ಣಗಾದರೆ ಒಡೋಕ್ಲು ಥರ ಆಗೋಗುತ್ತೆ ಸೊ ಅದಕ್ಕೆ ನೀವು ಆದಷ್ಟು ಬಿಸಿ ಇರುವಾಗಲೇ ಕೈಯ್ಯಲ್ಲಿ ಚೆನ್ನಾಗಿ ನೀರು ಎಣ್ಣೆ ತುಪ್ಪ ಏನಾದರೂ ಸೋರ್ಕೊಂಡು ನಾದ್ಕೊಳ್ಳಿ ನಾನು ನೀರು ಹಾಕೋತಾ ಇದ್ದೀನಿ ನೀವು ಯೂಶಿಯಲ್ಲಾಗಿ ಅಕ್ಕಿ ರೊಟ್ಟಿ ಮಾಡೋವಾಗ ಎಲ್ಲ ಯಾವ ಥರ ನಾತ್ಕೊತಿರೋ ಅದೇ ಥರ ಈ ಪ್ರೊಸೀಜರ್ ಕೂಡ ಇನ್ ಕೇಸ್ ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇತ್ತು ಅಂದರೆ ಗಂಟ್ಗಳನ್ನ ತೆಗ್ದು ಹಾಕಿ ಈ ಪ್ರೊಸೀಜರಲ್ಲೇನೆ ನೀವು ಎಲ್ಲಾನು ಸೆಟ್ ಮಾಡ್ಕೊಬೋದು ಕೈಯಂತೂ ಫುಲ್ಲು ಕೆಂಪು ಕೆಂಪುಗಾಗೋಗುತ್ತೆ ಬಿಸಿ ಜಾಸ್ತಿ ಇರೋದ್ರಿಂದ ಆದಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ತೀರ ತಣ್ಣಗಾಗೋದ್ರೆ ಅದನ್ನು ಸೆಟ್ ಮಾಡೋಕೆ ಕಷ್ಟ ಆಗುತ್ತೆ ಇವಾಗ ಇದು ರೆಡಿ ಇದೆ ಇದರಲ್ಲಿ ಒಂದು ನಿಂಬೆ ಹಣ್ಣಿನ ಸೈಜ್ನಷ್ಟು ಅಕ್ಕಿ ಹಿಟ್ಟನ್ನು ನಾನು ತೆಗೆದಿಟ್ಕೊತಾ ಇದ್ದೀನಿ ಇದೇ ಸೈಜ್ಗೆ ಎಲ್ಲನೂ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಸೊ ಇವಾಗ ಹಪ್ಪಳದ ಪ್ರೆಸ್ ತೊಗೊಂಡಿದ್ದೀನಿ ಬಟರ್ ಪೇಪರ್ನ ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಎರಡೂ ಬಟರ್ ಪೇಪರ್ಗೆ ಸ್ವಲ್ಪ ಸ್ವಲ್ಪ ಎ ತುಪ್ಪ ಹಾಕ್ಬಿಟ್ಟು ಇದನ್ನು ಸವರ್ಕೊಂಡಿದ್ದೀನಿ ಎಣ್ಣೆ ಕೂಡ ಹಾಕೋಬೋದು ಒಂದ್ರ ಮೇಲೆ ಒಂದನ್ನೇ ಇಟ್ಟು ಹಪ್ಪಳದ ಪ್ರೆಸ್ನಲ್ಲಿ ಪೂರಿ ಆಕಾರಕ್ಕೆ ಇದನ್ನು ಒತ್ಕೋತೀನಿ ಸೊ ನೋಡ್ಬೋದು ಇವಾಗ ನೀವು ಲೈಟಾಗಿ ಅದು ತಿಕ್ನೆಸ್ ಇರಬೇಕು ಆ ಥರ ಒತ್ಕೋಬೇಕು ತೀರಾ ತೆಳುವಾಗಿ ಇದನ್ನು ಒತ್ತದಕ್ಕೆ ಹೋಗಬೇಡಿ ಸ್ವಲ್ಪ ಮಂದವಾಗಿ ಅದು ಚೆನ್ನಾಗಿ ಬರುತ್ತೆ ಶೇಪ್ ಅಂತ ಹೇಳ್ಬೋದು ಇಲ್ಲಾಂದರೆ ಒಡ್ಕೊಳುತ್ತೆ ಸೊ ಇಲ್ಲಿ ನೋಡಿ ನಾನು ಇವಾಗ ಕರ್ಜಿಕಾಯಿ ಮೌಲ್ಡ್ಗೆ ಹಾಗೆ ಕೂಡ ಮಾಡ್ಕೋಬೋದು ಬಟ್ ಕರ್ಜಿಕಾಯಿ ಮೌಲ್ಡ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಶೇಪ್ ಅಂತ ಹೇಳಿ ಸೊ ಒತ್ತಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟಿನ ಪೂರಿನ ಕರ್ಜಿಕಾಯಿ ಮೌಲ್ಡ್ಗೆ ಹಾಕೊಳ್ಳಿ ಇದಕ್ಕೆ ಮಧ್ಯಭಾಗಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ತುಂಬ ಹೋದ್ರೆ ಅದು ಒಡ್ಕೊಳ್ಳೈತೆ ಸೊ ಸ್ವಲ್ಪ ಹೂರ್ಣನ ಹಾಕೋಬೇಕು ಜಾಸ್ತಿ ಹೂರಣ ತುಂಬೋದೇ ಆದರೆ ಮೇಲಿರೋ ಅಕ್ಕಿ ಹಿಟ್ಟಿನ ಹೂರ್ಣ ಸಾರಿ ಕಣಕ ಅಥವಾ ಬೇಸು ಹೊಡ್ಕೊಳ್ಳೈತೆ ಸೊ ಆದಷ್ಟು ಲೈಟಾಗಿ ತುಂಬ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ಹಾಗೆ ಕೂಡ ತಿನ್ಬೋದು ಇಲ್ಲ ಸ್ವಲ್ಪ ನೀವು ಬೇಯಿಸ್ಕೊಂಡು ತಿಂತೀನಿ ಅಂದರೆ ಈ ಥರ ಒಂದು ಸ್ಟೀಮಿಂಗ್ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ತುಪ್ಪ ಸೌರಿದಾದಮೇಲೆ ನೀರು ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಅದು ಇನ್ನೇನು ಬಬಲ್ಸ್ ಬರ್ತಾ ಇದೆ ಅನ್ನೋವಾಗ ಸ್ಟೀಮಿಂಗ್ ಪ್ಲೇಟ್ನ ಅದ್ರೊಳಗಡೆ ಇಟ್ಟು ಇವಾಗ ಆಲ್ರೆಡಿ ಮಾಡಿಟ್ಕೊಂಡಿರೋಂಥ ಕಡುಬುಗಳನ್ನ ಒಂದೊಂದಾಗಿ ಆ ಪ್ಲೇಟ್ ಮೇಲಿಟ್ಟು ಮಿನಿಮಮ್ ಅಂದರೂ ಒಂದೇ ಒಂದು ಮೂರು ನಿಮಿಷ ಅಷ್ಟೇ ಸಾಕು ಮೂರು ನಿಮಿಷದ ಒಳಗಡೆನೆ ತೆಗಿಬೇಕು ನೀವು ತುಂಬ ಜಾಸ್ತಿ ಆಯಿತು ಅಂದರೆ ಅದು ನಿಮಗೆ ಕೆಳಗಡೆ ಎಲ್ಲ ಬಂದ್ಬಿಡುತ್ತೆ ಸೊ ಆದಷ್ಟು ಆ ಕಡಿಮೆ ಸಮಯಕ್ಕೆ ಆಲ್ರೆಡಿ ಅಕ್ಕಿ ಹಿಟ್ಟು ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಸೊ ನೀವು ನೋಡಿಕೊಂಡು ಅದನ್ನು ಸ್ವಿಚ್ ಆಫ್ ಮಾಡಿ ಎರಡು ನಿಮಿಷ ಅಥವಾ ಮೂರು ನಿಮಿಷದ್ದು ಒಳಗಡೆ ನೀವು ತೆಗಿಬೇಕು ನಾನು ಫೈವ್ ಮಿನಿಟ್ಸ್ ಬಿಟ್ಟಿದೆ ಏನಾಗಿದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಸೊ ಫೈವ್ ಮಿನಿಟ್ಸ್ ಬಿಟ್ಟಾಗ ಏನಾಗುತ್ತೆ ಅನ್ನೋದನ್ನು ಲಾಸ್ಟಲ್ಲಿ ನೋಡಿ ಸೊ ಇವಾಗ ಕ್ಲೋಸ್ ಮಾಡಿ ಎರಡು ನಿಮಿಷ ಅಥವಾ ಮೂರು ನಿಮಿಷಕ್ಕೆ ಆಫ್ ಮಾಡಿಕೊಳ್ಳಿ ನೋಡಿ ಫೈವ್ ಮಿನಿಟ್ಸ್ ಬಿಟ್ಟಾಗ ಈ ಥರ ಸೈಡಲ್ಲೆಲ್ಲ ಹೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಟೂ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಮಾತ್ರ ನೀವು ಸ್ಟೀಮ್ ಮಾಡಿಕೊಂಡ್ರೆ ತುಂಬ ರುಚಿಯಾದ ಕಡುಬು ರೆಡಿಯಾಗುತ್ತೆ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಬಾಯ್ಲಿಟ್ರೆ ಕರ್ಗೋಗುವಂಥ ಕಡುಬು ನೀವು ಹಬ್ಬಕ್ಕೆ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಈ ಮೆಥೆಡ್ ಫಾಲೋ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ